ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ? ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಗರ್ಭಿಣಿ ಸ್ತ್ರೀಯರು ಯಾವ ಪೊಸಿಷನಲ್ಲಿ ಮಲ್ಕೋಬೇಕು, ಯಾವ ಪೊಸಿಷನಲ್ಲಿ ಮಲ್ಕೋಬಾರ್ದು ಅನ್ನೋದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಡೀಟೇಲ್ಸಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಇದುವರೆಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗರ್ಭಿಣಿ ಸ್ತ್ರೀಯರು ಸರಿಯಾದ ಪೊಸಿಷನಲ್ಲಿ ಮಲಗೋದ್ರಿಂದ ತಾಯಿಗೆ ಮತ್ತು ಮಗುವಿಗೆ ತುಂಬ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಯಾರೆಲ್ಲ ಗರ್ಭಿಣಿದಿದ್ದಾರೆ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಒಂದು ವೇಳೆ ಅವರು ಆ ಸ್ಲೀಪಿಂಗ್ ಪೊಸಿಷನಲ್ಲೇ ಗಮನ ಹರಿಸಿಲ್ಲ ಅಂದರೆ ಮುಂದೆ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಸೊ ಹಾಗಾಗಿ ನಾನು ಅದನ್ನು ಈಗ ಮೂರು ಭಾಗವಾಗಿ ವಿಂಗಡಿಸ್ತೇನೆ. ಫಸ್ಟ್ ಒನ್ ಫಸ್ಟ್ ಟ್ರೈಮಿಸ್ಟರು, ಸೆಕೆಂಡ್ ಟ್ರೈಮಿಸ್ಟರ್ ಆ್ಯಂಡ್ ಥರ್ಡ್ ಟ್ರೈಮಿಸ್ಟರ್. ಇವಾಗ ಫಸ್ಟ್ ಟ್ರೈಮಿಸ್ಟರಲ್ಲಿ ಗರ್ಭಿಣಿ ಸ್ತ್ರೀಯರು ಯಾವ ಪೊಸಿಷನ್ ಬೇಕಾದ್ರೂ ಮಲ್ಕೋಬೋದು. ಲೆಫ್ಟು, ರೈಟು, ಸ್ಟ್ರೈಟು, ಸ್ವಲ್ಪ ಉಲ್ಟಾ ಮಲ್ಕೋದು ಅಂದರೆ ಬೋರ್ಲು ಮಲಗೋದನ್ನು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದು. ಆ ಥರ ಮಲ್ಕೊಂಡ್ರೆ ಏನೂ ಸಮಸ್ಯೆ ಆಗೋದಿಲ್ಲ, ಆದರೆ ಅದನ್ನು ಅವಾಯ್ಡ್ ಮಾಡಿದ್ರೆ ಇನ್ನೂ ಒಳ್ಳೆಯದು. ಯಾಕೆ ಏನು ಸಮಸ್ಯೆ ಆಗೋದಿಲ್ಲ ಅಂತ ಹೇಳಿದರೆ, ಫಸ್ಟ್ ಟ್ರೈಮಿಸ್ಟ್ರಲ್ಲಿ ಯಾವ ಪೊಸಿಷನಲ್ಲಿ ಮಲ್ಕೊಂಡ್ರೂ ಯೂಟ್ರಸ್ ಮತ್ತು ಭ್ರೂಣ ತುಂಬ ಚಿಕ್ಕದಾಗಿರೋದ್ರಿಂದ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ. ಸೊ ಹಾಗಾಗಿ ನಾವಿವಾಗ ಸೆಕೆಂಡ್ ಟ್ರೈಮಿಸ್ಟರ್ ಬಗ್ಗೆ ಮಾತಾಡೋದಾದರೆ, ಸೆಕೆಂಡ್ ಟ್ರೈಮಿಸ್ಟರಿಂದನೇ ನಿಮ್ಮ ಹೊಟ್ಟೆ ಸ್ವಲ್ಪ ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಒಂದು ಹಂತದಲ್ಲಿ ನೀವು ರೈಟ್ ಆರ್ ಲೆಫ್ಟ್ ಸೈಡಲ್ಲಿ ಮಲ್ಕೊಳ್ಳೋದು ತುಂಬ ಒಳ್ಳೆಯದು. ಯಾಕಂತ ಹೇಳಿದರೆ, ಈಗ ನೀವು ಸ್ಟ್ರೈಟ್ ಪೊಸಿಷನಲ್ಲಿ ಏನಾದರೂ ಮಲ್ಕೊಂಡ್ರೆ ಅಂತ ಹೇಳಿದರೆ ನಿಮ್ಮದು ಯೂಟ್ರಸ್ಸಿನ ಭಾಗ, ಅದ್ರ ಕೆಳಗಡೆ ಇರುವಂಥ ಮೇಜರ್ ವೇಯ್ನ್, ಅದನ್ನು ಇನ್ಫೀರಿಯರ್ ವೆನಕವ ಅಂತ ಹೇಳ್ತೀವಿ, ಅದ್ರ ಮೇಲೆ ಬಿದ್ದಾಗ ಏನಾಗುತ್ತೆ, ನಿಮ್ಮ ಸೊಂಟದ ಕೆಳಗಡೆ ಇರುವಂಥ ಭಾಗ ಅಂದರೆ ಕಾಲುಗಳಿಗಾಗಲಿ ಅಥವಾ ದೇಹದ ಬೇರೆ ಬೇರೆ ಭಾಗಗಳಿಗಾಗಲಿ ಮತ್ತು ಹಾರ್ಟಿಗೆ ಬ್ಲಡ್ ಸಪ್ಲೈ ಆಗೋದ್ರಲ್ಲಿ ಸಮಸ್ಯೆ ಆಗುತ್ತೆ. ಸೊ ಹಾಗಾಗಿ ಮತ್ತು ನೀವು ಸ್ಟ್ರೈಟ್ ಮಲಗೋದ್ರಿಂದನೂ ಕೂಡ ನಿಮಗೆ ಸೊಂಟ ನೋವು, ಬೆನ್ನು ಮತ್ತು ಕಾಲಲ್ಲಿ ಊತ ಇವೆಲ್ಲ ಸಮಸ್ಯೆಗಳು ಕಾಣುತ್ತೆ. ಸೊ ಹಾಗಾಗಿ ನೀವು ಸೆಕೆಂಡ್ ಟ್ರೈಮಿಸ್ಟರಲ್ಲಿ ನೀವು ಸ್ಟ್ರೈಟ್ ಮಲ್ಗೋದನ್ನು ಅವಾಯ್ಡ್ ಮಾಡಿದರೆ ತುಂಬ ಒಳ್ಳೆಯದು. ಫ್ರೆಂಡ್ಸ್, ನೀವಿವಾಗ ರೈಟ್ ಸೈಡಲ್ಲಿ ಮಲ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದರೆ, ನಿಮ್ಮ ಹೊಟ್ಟೆಯ ಮೇಲ್ಭಾಗದ ಬಲಗಡೆಯಲ್ಲಿ ಲಿವರ್ ಇರೋದ್ರಿಂದ ನಿಮ್ಮ ಯೂಟ್ರಸ್ಸಿನ ಪ್ರೆಷರ್ ಏನಾಗುತ್ತೆ ಅದ್ರ ಮೇಲೆ ಬಿದ್ದಾಗ ಗರ್ಭಿಣಿ ಸ್ತ್ರೀಯಲ್ಲಿ ಅಜೀರ್ಣದ ಸಮಸ್ಯೆ ಕಾಣುವುದನ್ನು ನಾವು ಸಾಮಾನ್ಯವಾಗಿ ನೋಡ್ತೀವಿ. ಸೊ ಹಾಗಾಗಿ ನೀವು ಸೆಕೆಂಡ್ ಟ್ರೈಮಿಸ್ಟರಲ್ಲಿ ನೀವು ರೈಟ್ ಸೈಡಲ್ಲಿ ತುಂಬ ಮಲಗೋದನ್ನು ಅವಾಯ್ಡ್ ಮಾಡಬೇಕು. ಅಂದರೆ ನಿಮಗೆ ಲೆಫ್ಟ್ ಸೈಡಲ್ಲಿ ತುಂಬ ಕಷ್ಟ ಆಗುತ್ತೆ, ತುಂಬ ಹೊತ್ತು ಮಲ್ಕೊಂಡ ಮೇಲೆ ನೀವು ರೈಟ್ ಸೈಡಲ್ಲಿ ಮಲ್ಕೋಬೋದು, ಆದರೆ ಜಾಸ್ತಿ ಹೊತ್ತು ಲೆಫ್ಟ್ ಸೈಡಲ್ಲಿ ಮಲ್ಕೊಂಡ್ರೆ ತುಂಬ ಒಳ್ಳೆಯದು. ಫ್ರೆಂಡ್ಸ್, ಮತ್ತು ಈ ಒಂದು ಹಂತದಲ್ಲಿ ಅವಾಯ್ಡ್ ಮಾಡಲೇಬೇಕಾದ ಪೊಸಿಷನ್ ಅಂತ ಹೇಳಿದ್ರೆ ಉಲ್ಟಾ ಮಲ್ಕುವುದು ಅಥವಾ ಬೋರ್ಲು ಮಲ್ಕುವುದು ಅಂತ ಹೇಳ್ತಾರೆ. ಇದನ್ನು ನೀವು ಸಂಪೂರ್ಣವಾಗಿ ಅವಾಯ್ಡ್ ಮಾಡಲೇಬೇಕು. ಯಾಕಂತ ಹೇಳಿದ್ರೆ, ನೀವು ಈ ಥರ ಮಲಗೋದನ್ನು ಕಂಟಿನ್ಯೂ ಮಾಡ್ತಾ ಹೋದರೆ ಮಗುವಿಗೆ ಕರಳು ಸುತ್ತೋದು ಮತ್ತು ಮಗುವಿಗೆ ಉಸಿರಾಟದ ಸಮಸ್ಯೆ, ಬೆಳವಣಿಗೆಯಲ್ಲಿ ಸಮಸ್ಯೆ ಮತ್ತು ಮೂಮೆಂಟಲ್ಲಿ ಸಮಸ್ಯೆ ಆಗುವಂಥದ್ದು ಮತ್ತು ನಿಮಗೆ ಕಾಲುಗಳಲ್ಲಿ ಊತ ಬರುವಂಥದ್ದು, ನೋವು ಬರುವಂಥದ್ದು ಮತ್ತು ನಾರ್ಮಲ್ ಡೆಲಿವರಿಗೂ ಕೂಡ ಈ ಒಂದು ಪೊಸಿಷನ್ ಮಲ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನೀವು ಈ ಬೋರ್ಲ್ ಮಲಗುವುದನ್ನು ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಯಾವ ಪೊಸಿಷನ್ ಅಂತ ಹೇಳಿದ್ರೆ, ದಿ ಬೆಸ್ಟ್ ಪೊಸಿಷನ್ ಅಂತ ಹೇಳಿದ್ರೆ ಲೆಫ್ಟ್ ಸೈಡ್. ಈ ಪೊಸಿಷನು ಡಾಕ್ಟ್ರು ಕೂಡ ನಿಮಗೆ ಸಾಮಾನ್ಯವಾಗಿ ಇದೇ ಪೊಸಿಷನ್ ಮಲ್ಕೊಳ್ಳೋಕ್ಕೆ ಅಡ್ವೈಸ್ ಮಾಡ್ತಾರೆ, ರೆಕಮೆಂಡ್ ಮಾಡ್ತಾರೆ. ಇದು ತುಂಬ ಒಳ್ಳೆಯದು. ಇದು ಏನೆಲ್ಲ ಬೆನಿಫಿಟ್ಸ್ ಆಗುತ್ತೆ ಅಂತ ಹೇಳಿದ್ರೆ, ಮಗುವಿಗೆ ಮತ್ತು ತಾಯಿಗೆ, ಮಗುವಿಗೆ ಒಳ್ಳೆ ರೀತಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆ್ಯಂಡ್ ಪೋಷಕಾಂಶಗಳು ಪ್ಲಾಸೆಂಟದಿಂದ ಜರಾಯು ಅಂತ ಕರಿತೀವಿ ಅದು ಕನ್ನಡದಲ್ಲಿ, ಒಳ್ಳೆ ರೀತಿಯಲ್ಲಿ ಸಪ್ಲೈ ಆಗುತ್ತೆ. ಮತ್ತು ಮಗು ಚೆನ್ನಾಗಿ ಬೆಳವಣಿಗೆ ಆಗಲಿಕ್ಕೆ ಮತ್ತು ಮಗುವಿನ ಮೂಮೆಂಟ್ ಮತ್ತು ಚೆನ್ನಾಗಿ ಮಗು ಕಿಕ್ ಮಾಡಲಿಕ್ಕಾಗಲಿ ಮತ್ತು ಪೊಸಿಷನ್ ಚೇಂಜ್ ಮಾಡಲಿಕ್ಕಾಗಲಿ ಮತ್ತು ನಿಮಗೆ ನಾರ್ಮಲ್ ಡೆಲಿವರಿ ಆಗಲಿಕ್ಕೂ ಕೂಡ ಈ ಒಂದು ಪೊಸಿಷನು ತುಂಬ ಹೆಲ್ಪ್ ಮಾಡುತ್ತೆ ಫ್ರೆಂಡ್. ಸೊ ಹಾಗಾಗಿ ನೀವು ಸೆಕೆಂಡ್ ಟ್ರೈಮಿಸ್ಟರಿಂದನೇ ಆದಷ್ಟು ಎಡಭಾಗದಲ್ಲಿ ಮಲ್ಕೊಳ್ಳೋಕ್ಕೆ ಅಭ್ಯಾಸ ಮಾಡ್ಕೊಳ್ತಾ ಬರಬೇಕು. ಸೊ ಹಾಗಾಗಿ ಇದು ಅತ್ಯಂತ ಇಂಪಾರ್ಟೆಂಟ್ ಪೊಸಿಷನ್ ಅಂತ ಕೂಡ ನಾವು ಹೇಳ್ಬೋದು. ಒಂದು ವೇಳೆ ನೀವು ತುಂಬ ಹೊತ್ತು ಎಡಭಾಗದಲ್ಲಿ ಮಲ್ಕೊಂಡು ಕಷ್ಟ ಆಯಿತು ಅಂತ ಹೇಳಿದರೆ, ನೀವು ನಿಧಾನವಾಗಿ ಅಂದರೆ ತುಂಬ ಫಾಸ್ಟಾಗಿ ನೀವು ಟರ್ನ್ ಆಗಬಾರ್ದು, ಒಂದು ಪೊಸಿಷನಿಂದ ಇನ್ನೊಂದು ಪೊಸಿಷನಿಗೆ ನಿಧಾನವಾಗಿ ನೀವು ಟರ್ನ್ ಆಗಿ
ರೈಟ್ ಪೊಸಿಷನಲ್ಲಿ ಮಲ್ಕೋಬೋದು ಸ್ವಲ್ಪ ಹೊತ್ತು. ನಂತರ ನೀವು ಎಗೈನ್ ಎಡಭಾಗಕ್ಕೆ ಮತ್ತೆ ಟರ್ನ್ ಆಗಿ ಮಲ್ಕೋಬೇಕು. ಮತ್ತು ಎಡಭಾಗದಲ್ಲಿ ನೀವು ಜಾಸ್ತಿ ಹೊತ್ತು ಮಲ್ಕೊಂಡ್ರೂ ನಿಮಗೆ ಕಾಲಲ್ಲಿ ಬಂದಿರುವಂಥ ಊತಗಳು ಕಮ್ಮಿ ಆಗುತ್ತೆ. ಮತ್ತು ನೀವು ಕಾಲಿನ ಮಧ್ಯದಲ್ಲಿ ಪಿಲ್ಲೋಗಳನ್ನು ಇಟ್ಟು ಬೇಕಾದ್ರೂ ಮಲ್ಕೋಬೋದು. ಮತ್ತು ಇವಾಗ ಥರ್ಡ್ ಟ್ರೈಮಿಸ್ಟರ್ ಬಗ್ಗೆ ನಾನು ಮಾತಾಡೋದಾದರೆ, ನೀವು ಜಾಸ್ತಿಯಾಗಿ ಲೆಫ್ಟ್ ಸೈಡಲ್ಲೇ ಮಲ್ಕೋಬೇಕು. ಯಾಕಂತ ಹೇಳಿದರೆ ಇದು ತುಂಬ ಒಳ್ಳೆಯ ಪೊಸಿಷನ್ನು, ಮತ್ತು ನಿಮಗೆ ಥರ್ಡ್ ಟ್ರೈಮಿಸ್ಟರಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ. ಹಾಗಾಗಿ ರೈಟ್ ಸೈಡು ಮತ್ತು ಲೆಫ್ಟ್ ಸೈಡಲ್ಲೂ ಮಲ್ಕೋಬೋದು. ಆದರೆ ನೀವು ಲೆಫ್ಟ್ ಸೈಡು ಜಾಸ್ತಿ ಹೊತ್ತು ಮಲ್ಕೋಬೇಕು ನೀವು ನಿಮ್ಮ ಥರ್ಡ್ ಟ್ರೈಮಿಸ್ಟರಲ್ಲಿ. ನಿಮಗೆ ಏನಾದರೂ ಸ್ವಲ್ಪ ಕಷ್ಟ ಆದರೆ ಮಾತ್ರ ನೀವು ರೈಟ್ ಸೈಡಲ್ಲಿ ಮಲ್ಕೊಂಡು ನಂತರ ಲೆಫ್ಟ್ ಸೈಡಲ್ಲೇ ಜಾಸ್ತಿ ಹೊತ್ತು ಮಲ್ಕೋಬೇಕು. ಮತ್ತು ಇದೇ ರೀತಿ ನಿಮಗೆ ಮಾರ್ಕೆಟಲ್ಲಿ ತುಂಬ ರೀತಿಯ ಪಿಲ್ಲೋಸ್ಗಳು ಕೂಡ ಸಿಗ್ತವೆ. ಲೈಕ್ ಸಿ ಶೇಪ್ ಪಿಲ್ಲೋಸ್ಗಳು, ಯು ಶೇಪ್ ಪಿಲ್ಲೋಸ್ಗಳು ಕೂಡ ಸಿಗ್ತವೆ. ಈ ಪಿಲ್ಲೋಸ್ಗಳು ನಿಮಗೆ ಏನು ಹೆಲ್ಪ್ ಮಾಡ್ತವೆ ಅಂತ ಹೇಳಿದರೆ, ನೀವಿವಾಗ ಸಡನ್ನಾಗಿ ರಾತ್ರಿ ಗೊತ್ತಿಲ್ಲದೆ ನೀವು ಟರ್ನ್ ಆಗ್ತಿದ್ದಂಗೆ ನಿಮಗೆ ಅವು ಟರ್ನ್ ಆಗಲಿಕ್ಕೆ ಬಿಡೋದಿಲ್ಲ. ಸ್ಟ್ರೈಟ್ ಮಲಗೋದಾಗಲಿ, ನೀವು ಸಡನ್ನಾಗಿ ರೈಟ್ ಸೈಡ್ ಮಲಗೋದಾಗಲಿ, ನಿಮಗೆ ಮಾಡಲಿಕ್ಕೆ ಈ ಪಿಲ್ಲೋಗಳು ಬಿಡೋದಿಲ್ಲ. ಇವು ನಿಮಗೆ ಹೆಲ್ಪ್ ಆಗ್ತವೆ. ನಿಮಗೆ ಒಂದು ವೇಳೆ ಅವಕಾಶ ಸಿಕ್ಕಿದರೆ ಇಂಥ ಪಿಲ್ಲೋಸ್ಗಳು ಕೂಡ ನೀವು ಪರ್ಚೇಸ್ ಮಾಡ್ಕೋಬಹುದು. ಮತ್ತು ನೀವು ಮಧ್ಯಾಹ್ನ ಹೊತ್ತು ನಿಮಗೆ ಒಂದು ವೇಳೆ ಏನಾದರೂ ಯಾರಿಗಾದರೂ ಟೈಮ್ ಸಿಕ್ಕಿದರೆ ನಿಮ್ಮ ಒಂದು 2 ಗಂಟೆ ಮಲ್ಕೋಬೋದು. ಮತ್ತು ರಾತ್ರಿ ಹೊತ್ತು ಅಟ್ಲೀಸ್ಟ್ ಒಂದು 8 ಅವರ್ಸ್ ಆದರೂ ನೀವು ಮಲ್ಕೋಬೇಕು. ಮತ್ತು ನೀವು ರಾತ್ರಿ ಹೊತ್ತು ಊಟ ಮತ್ತು ನೀರು ಬೇಗ ನೀವು ಮಾಡಬೇಕಾಗತ್ತೆ. ನೀವು ಊಟ ಲೇಟಾಗಿ ಮಾಡಿದರೆ ಅಜೀರ್ಣದ ಸಮಸ್ಯೆ ಉಂಟಾಗುತ್ತೆ. ಮತ್ತು ನೀರು ನೀವು ತುಂಬ ಲೇಟಾಗಿ ಕುಡಿದ್ರೆ ರಾತ್ರಿ ಎಲ್ಲ ನಿಮಗೆ ಯೂರಿನ್ ಪಾಸ್ ಮಾಡಬೇಕು ಅಂತ ಅನಿಸುತ್ತೆ. ಹೀಗೆ ನೀವು ಪದೇ ಪದೇ ಯೂರಿನ್ ಪಾಸ್ ಮಾಡ್ತಾ ಇದ್ದರೆ ನಿಮ್ಮ ನಿದ್ದೆ ಕೂಡ ಹಾಳಾಗುತ್ತೆ. ಸೊ ಹಾಗಾಗಿ ನೀವು 8 ಗಂಟೆಯೊಳಗೆ ಇದು ನೀರೆಲ್ಲ ಕುಡಿದ್ಬಿಟ್ರೆ ನಿಮಗೆ ಜಾಸ್ತಿ ಎದ್ದೇಳಬೇಕು ಅಂತ ಅನಿಸೋದಿಲ್ಲ ರಾತ್ರಿ ಹೊತ್ತು. ಕಾಲುಗಳ ಮಧ್ಯದಲ್ಲಿ ನೀವು ದಿಂಬುಗಳನ್ನು ಇಟ್ಟು ಕೂಡ ಮಲ್ಕೋಬೋದು. ಮತ್ತು ನೀವು ಪಾಸಿಟಿವ್ ಥಿಂಕ್ ಮಾಡಿ ಮತ್ತು ನಾರ್ಮಲ್ ಡೆಲಿವರಿಗೆ ನಿಮ್ಮನ್ನೇ ನೀವು ಪ್ರಿಪೇರ್ ಮಾಡ್ಕೊಳ್ಬೇಕಾಗತ್ತೆ. ಫಸ್ಟಿಂದನೂ ನೀವು ಪ್ರಿಪೇರ್ ಮಾಡ್ಕೊಳ್ತಾನೆ ಹೋಗಬೇಕಾಗತ್ತೆ. ನಿಮ್ಮ ಮತ್ತು ನಿಮ್ಮ ಹೊಟ್ಟೆಯ ಮೇಲೆ ಕೈಯನ್ನು ಸವರಿ ನೀವು ಪ್ರೇಯರ್ ಮಾಡಿ, ನಿಮಗೋಸ್ಕರ, ನಿಮ್ಮ ಮಗುವಿಗೋಸ್ಕರ. ಮತ್ತು ನೀವು ಒಂದು ಲೈಟ್ ಮ್ಯೂಸಿಕನ್ನು ಕೇಳಿ, ಮತ್ತು ಸಂಜೆ ಹೊತ್ತು ಚೆನ್ನಾಗಿ ಒಂದು 1/2 ಗಂಟೆ ಅದನ್ನು ವಾಕ್ ಮಾಡಿ, ಮತ್ತು ನಿಮಗೆ ಮನೆಯಲ್ಲಿ ಆಗಿದ್ದು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿ ಆ್ಯಕ್ಟಿವ್ ಆಗಿರಿ. ಮತ್ತು ನೀವು ಪೊಸಿಷನ್ನು ಒಂದು ಪೊಸಿಷನಿಂದ ಇನ್ನೊಂದು ಪೊಸಿಷನಿಗೆ ಚೇಂಜ್ ಮಾಡಬೇಕಾದ್ರೆ ನಿಧಾನವಾಗಿ ಟರ್ನ್ ಮಾಡಿ, ನಿಧಾನವಾಗಿ ಏಳೋದು, ನಿಧಾನವಾಗಿ ಕೂರೋದು. ನೀವು ಎದ್ದ ತಕ್ಷಣ ಸ್ವಲ್ಪ ಹೊತ್ತು ಕೂತ್ಕೊಂಡು ಪ್ರೇಯರ್ ಮಾಡಿ, ಮತ್ತು ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಮತ್ತು ನೀವು ಸಡನ್ನಾಗಿ ಹೇಳೋದ್ರಿಂದ ನಿಮ್ಮ ಹೊಟ್ಟೆಯಲ್ಲಿರೋ ಮಗು ಹೆದರ್ಕೊಂಬಿಡುತ್ತೆ, ಮತ್ತು ಅದಕ್ಕೆ ಏನು ಆಗ್ತಿದೆ ಅಂತ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ನೀವು ನಿಧಾನವಾಗಿ ಎದ್ದರೆ, ನಿಧಾನವಾಗಿ ಕೂತ್ಕೊಳ್ಳೋದು, ನಿಧಾನವಾಗಿ ಮಲ್ಕೊಳ್ಳೋದೆಲ್ಲ ಮಾಡಿದರೆ ಹೊಟ್ಟೆಯೊಳಗಿರೋ ಮಗುಗೂ ತುಂಬ ಕಂಫರ್ಟ್ ಅನಿಸುತ್ತೆ. ಸೊ ಹಾಗಾಗಿ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಹಾಗಾಗಿ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.